ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಆಯುಕ್ತರು ಭೂ ಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ KR ವೃತ್ತ ಬೆಂಗಳೂರು ಇವರಿಂದ ಒಂದು ಅಧಿಸೂಚನೆ ಬಂದಿದೆ, ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಿದೀವಿ. ಸೊ ನೋಡ್ರಿ, ಅಧಿಸೂಚನೆ ಬಂದ ದಿನಾಂಕ ಏನಪ್ಪಾ ಅಂದ್ರೆ 2/2/2023. ಸೊ ಇಲ್ಲೇನ್ ಹೇಳ್ತಿದ್ರು ಅಂದ್ರೆ, ಇಲಾಖೆಯಲ್ಲಿ ಪರವಾನಿಗೆ ಭೂ ಮಾಪಕರ ಕೊರತೆ ಇದ್ದು 2000 ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪರವಾನಿಗೆ ನೀಡಲಾದ ಭೂಮಾಪಕರಿಗೆ ಸರ್ಕಾರದ ಆದೇಶ ಸಂಖ್ಯೆ ಬೆಂಗಳೂರು ದಿನಾಂಕ 9/2/2022 ನಿಗದಿಪಡಿಸಿದಂತೆ ಪ್ರತಿ ಅಳತೆ ಕಾರ್ಯಕ್ಕೆ ಇಲಾಖೆಯಿಂದ ಸೇವಾ ಶುಲ್ಕವನ್ನು ನೀಡಲಾಗುವುದು. ಭೂಮಾಪಕನ ಕೆಲಸ ನಿರ್ವಹಿಸಲು ಪರವಾನಿಗೆ ನೀಡುವ ಪ್ರಕ್ರಿಯೆಯಲ್ಲಿ ಮೊದಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಿರ್ದಿಷ್ಟಪಡಿಸಿದಂತೆ ಜಿಲ್ಲಾ ಕೇಂದ್ರಗಳಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ 2023ರಲ್ಲಿ ನಡೆಸಲು ಉದ್ದೇಶಿಸಿದೆ. ಪರೀಕ್ಷೆಯ ಖಚಿತ ದಿನಾಂಕವನ್ನು ವೆಬ್ಸೈಟ್ನ ವಿಳಾಸವಾದ rdservice.karnataka.gov.in ನಲ್ಲಿ ಮತ್ತು ದಿನಪತ್ರಿಕೆಗಳಲ್ಲಿ 15 ದಿನಗಳ ಕಾಲ ಮುಂಚಿತವಾಗಿ ಪ್ರಚಾರ ಪಡಿಸಲಾಗುವುದು. ನಿಗದಿಪಡಿಸಲಾದ ಅರ್ಜಿಗಳನ್ನು ಸಲ್ಲಿಸಲು ಲಿಂಕ್ ಅನ್ನು ಮೇಲೆ ತಿಳಿಸಿರುವ ಇಲಾಖೆಯ ವೆಬ್ಸೈಟ್ನಲ್ಲಿಯೇ ಪ್ರಕಟಿಸಲಾಗಿದೆ. ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು. ಒಬ್ಬ ಅಭ್ಯರ್ಥಿಯು ಆನ್ಲೈನ್ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿರುತ್ತದೆ. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂತ್ಯ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಪೂರ್ಣವಾದ ಅಥವಾ ನಿಯಮಗಳನ್ನು ಪಾಲಿಸದ ಅರ್ಜಿಗಳನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ತಿರಸ್ಕರಿಸಲಾಗುವುದು. ಆನ್ಲೈನ್ ಮೂಲಕ ಅರ್ಜಿಗಳನ್ನು @rdservice.karnataka.gov.in ನಲ್ಲಿ ದಿನಾಂಕ 20/2/2023 ಸಂಜೆ 5 ಗಂಟೆಯ ಒಳಗೆ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಸೊ ನೋಡ್ರಿ, ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 20/2/2023 ಸಂಜೆ 5 ಗಂಟೆಯೊಳಗೆ ಸಲ್ಲಿಸಬೇಕು. ಅದು ಕೂಡ ಏನಪ್ಪಾ ಅಂದ್ರೆ rdservice.karnataka.gov.in, ಇದ್ರ ಮೂಲಕ ನೀವು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ನ ಸಲ್ಲಿಸಬೇಕು. ಅರ್ಜಿಯನ್ನು ಆನ್ಲೈನ್ ಮುಖೇನ ಸಲ್ಲಿಸುವ ವಿಧಾನ. ಸೊ ನೋಡ್ರಿ, ಅರ್ಜಿ ಶುಲ್ಕ ಎಷ್ಟಿದೆಯಪ್ಪ ಅಂದ್ರೆ 1,000 ರೂಪಾಯಿ ಇದೆ. ಇಲಾಖೆ ವೆಬ್ಸೈಟ್ ವಿಳಾಸವಾದ rdservice.karnataka.gov.in ಕ್ಲಿಕ್ ಮಾಡಿದಾಗ ಆನ್ಲೈನ್ ಅರ್ಜಿ ಡೌನ್ಲೋಡ್ ಎಂಗೇಜ್ಮೆಂಟ್ ಆಫ್ ಲೈಸೆನ್ಸ್ ಸರ್ವೈವರ್ 2023 ಲಿಂಕ್ ಅನ್ನು ಮೂಡುತ್ತದೆ. ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಧಿಸೂಚನೆಯನ್ನು ಓದಿ ಅರ್ಥೈಸಿಕೊಳ್ಳತಕ್ಕದ್ದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಯು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಬಿಳಿ ಹಾಳೆಯ ಮೇಲೆ ಅಂಟಿಸಿ ಭಾವಚಿತ್ರದ ಕೆಳಗೆ ಹಾಳೆಯ ಮೇಲೆ ಪೂರ್ಣ ಸಹಿ ಮಾಡಿದ ನಂತರ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲು ಸೈಜ್ ಎಷ್ಟಿರಬೇಕಪ್ಪ ಅಂದ್ರೆ 10 ರಿಂದ 50 KB ಒಳಗಿರಬೇಕು. ಸಿದ್ಧತೆ ಮಾಡಿಕೊಳ್ಳಬೇಕು. ಅರ್ಜಿಯನ್ನು ತೆರೆಯುವ ಮೊದಲು ಭಾವಚಿತ್ರ ಹಾಗೂ ಸಹಿಯ ಸ್ಕ್ಯಾನಿಂಗ್ ಕಾರ್ಯ ಪೂರ್ಣಗೊಳಿಸಿರಬೇಕು ಮತ್ತು ಅದರ ಸೈಜ್ ಅನ್ನು ಕಡ್ಡಾಯವಾಗಿ ಖಾತರಿಪಡಿಸಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಇಲಾಖೆಯ ಅಧಿಕೃತ rdservice.karnataka.gov.in URL ಗೆ ಭೇಟಿ ನೀಡುವುದು. URL ನಲ್ಲಿ ಎಂಗೇಜ್ಮೆಂಟ್ ಆಫ್ ಲೈಸೆನ್ಸ್ ಸರ್ವೇ 2023 ಅಲ್ಲಿ ಲೈಸೆನ್ಸ್ ಸರ್ವೇವರ್ ಅಂತ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕುವುದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಮೊಬೈಲ್ ಸಂಖ್ಯೆ ನಮೂದಿಸಬೇಕು, ಕ್ಯಾಪ್ಷನ್ ಹಾಕಬೇಕು, OTP ಜನರೇಟ್ ಆಗುತ್ತೆ, OTP ನ ಹಾಕಬೇಕಾಗತ್ತೆ. ಇದಾದ್ಮೇಲೆ ನಮೂದಿಸಿದ OTP ಬರುತ್ತೆ, ಅದನ್ನು ನೀವು OPT ಸಬ್ಮಿಟ್ ಮಾಡಿದ್ಮೇಲೆ ನೀವೇನಪ್ಪ ಅಂದ್ರೆ ಹೆಸರು, ಆಧಾರ್, ವೋಟರ್ ಐಡಿ ನಂಬರ್ ಅನ್ನ ಕೊಡಬೇಕು. ಇದಾದ್ಮೇಲೆ ಅಪ್ಲಿಕೇಶನ್ ಐಡಿ ಜನರೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬೇಕು. ಆನ್ಲೈನ್ ಪೇಮೆಂಟ್ ಎಷ್ಟಿರುತ್ತಪ್ಪ ಅಂದ್ರೆ 1,000 ರೂಪಾಯಿ ಇರುತ್ತೆ. ಅದನ್ನ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಪೇಮೆಂಟ್ ಸಕ್ಸಸ್ ಆದ್ಮೇಲೆ ನಿಮ್ಗೇನಪ್ಪ ಅಂದ್ರೆ ಸಂಪೂರ್ಣ ಅರ್ಜಿಯನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಏನಪ್ಪ ಅಂದ್ರೆ ಪ್ರಿಂಟ್ ಔಟ್ ತೆಗೆದು ಇಟ್ಕೋಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆಯ ದಾಖಲೆಗಳು ಪರಿಶೀಲಿಸಿ ಎಲ್ಲಾ ದಾಖಲೆಗಳನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ನಿಮ್ಮ ಹತ್ತಿರ ಇಟ್ಟುಕೊಂಡು ಭರ್ತಿ ಮಾಡಬೇಕು ಆಗುತ್ತದೆ ಅಂತ ಹೇಳ್ತಿದ್ದಾರೆ. ಅರ್ಜಿಯನ್ನು ಸಬ್ಮಿಟ್ ಮಾಡಿದ ನಂತರ ಯಾವುದೇ ತಿದ್ದುಪಡಿಗಳಿಗೆ ಅವಕಾಶ ಇರಲ್ಲ. ಅಂದ್ರೆ ಒಂದ್ಸರಿ ನೀವು ಅರ್ಜಿ ಹಾಕ್ಬಿಟ್ರೆ ನಿಮ್ಗೆ ಯಾವುದೇ ತರನ ಅಂತ ಅವಕಾಶ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ನೋಡ್ರಿ, ಕನಿಷ್ಠ ಪದವಿ ಪೂರ್ವ ಶಿಕ್ಷಣ ಅಂದ್ರೆ PUC ಅಥವಾ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಜರುಗಿಸುವ 12ನೇ ತರಗತಿ, CBSE ಅಥವಾ ICSE ಇವುಗಳಲ್ಲಿ ವಿಜ್ಞಾನ ವಿಷಯವನ್ನು ಪಡೆದು ಗಣಿತ ವಿಷಯದಲ್ಲಿ 60% ಗಿಂತ ಕಮ್ಮಿ ಕಡಿಮೆ ಇಲ್ಲದಂತೆ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕು. ಅಂದ್ರೆ ನೀವು 12th ಒಳಗೆ ಏನಪ್ಪ ಅಂದ್ರೆ ಸೈನ್ಸ್ ವಿಷಯವನ್ನ ತಗೊಂಡಿರ್ಬೇಕು, ವಿಜ್ಞಾನ ವಿಷಯವನ್ನ ತಗೊಂಡಿರ್ಬೇಕು, ಅದರಲ್ಲಿ ಗಣಿತ ವಿಷಯದಲ್ಲಿ ಏನಪ್ಪ ಅಂದ್ರೆ 60 ಮಾರ್ಕ್ಸ್ಗಿಂತ ಕಮ್ಮಿ ಇಲ್ಲದಂತೆ ನೀವೇನಪ್ಪ ಅಂದ್ರೆ ಅಂಕಗಳನ್ನ ಪಡೆದಿರ್ಬೇಕು. ಅಂದ್ರೆ ಗಣಿತದಲ್ಲಿ ಏನಪ್ಪ ಅಂದ್ರೆ 60ಕ್ಕಿಂತ ಹೆಚ್ಚಿನ ಅಂಕಗಳನ್ನ ನೀವು ಪಡೆದಿರಬೇಕು. ಜೊತೆಗೆ ನೋಡ್ರಿ, ಯಾರೆಲ್ಲ CBSE ಮತ್ತೆ ICSE ಓದಿರ್ತಾರಲ್ಲ, ಇವ್ರಿಗೂ ಕೂಡ ಏನಪ್ಪ ಅಂದ್ರೆ ಇದೇ ಕಂಡೀಷನ್ ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅಥವಾ ಇನ್ನೇನ್ ಮಾಡಿರ್ಬೇಕಪ್ಪ ಅಂದ್ರೆ, ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ BE ಸಿವಿಲ್ ಅಥವಾ BTech ಸಿವಿಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರುವವರು ಸಹ ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಯಾರೆಲ್ಲ ನೋಡ್ರಿ ಸಿವಿಲ್ ಇಂಜಿನಿಯರ್ ಇದ್ದೀರಾ ಅಥವಾ ಯಾರೆಲ್ಲ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ
ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿದ್ರಲ್ಲ ಅವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಹೇಳ್ತಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಅಂಡ್ ಸಿಟಿ ಸರ್ವೆಯಲ್ಲಿ ಪದವಿ ಪೂರ್ವ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು. ಆಮೇಲೆ ನೋಡ್ರಿ, ಕರ್ನಾಟಕ ರಾಜ್ಯ ಸರ್ಕಾರ ವೃತ್ತಿ ಶಿಕ್ಷಣ ಇಲಾಖೆಯಿಂದ ಏನಪ್ಪ ಅಂದ್ರೆ ಲ್ಯಾಂಡ್ ಅಂಡ್ ಸಿಟಿ ಸರ್ವೆ ಅಂತ ನಡೆಸ್ತಾರೆ, ಆ ಪದವಿ ಪೂರ್ವ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕಂತ ಹೇಳ್ತಿದ್ದಾರೆ. ಕರ್ನಾಟಕ ಸರ್ಕಾರದ ಉದ್ಯೋಗ ಮತ್ತು ತರಬೇತಿ ಇಲಾಖೆ ನಡೆಸುವ ಐಟಿಐ ಇನ್ ಸರ್ವೆ ಟ್ರೇಡ್ ಉತ್ತೀರ್ಣರಾಗಿರಬೇಕು. ಅಥವಾ ನೀವೇನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರದವ್ರು ನಡೆಸುವಂತ ನೋಡ್ರಿ ಐಟಿಐ ಮಾಡಿದ್ದು ನೀವೇನಪ್ಪ ಅಂದ್ರೆ ಸರ್ವೆ ಟ್ರೇಡ್ ನಲ್ಲಿ ಪಾಸ್ ಆಗಿದ್ರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಾ. ರಾಜ್ಯ ಸರ್ಕಾರದ ಭೂಮಾಪನ ಕಂದಾಯ ಇಲಾಖೆ ವ್ಯವಸ್ಥೆ, ಕಂದಾಯ ವ್ಯವಸ್ಥೆ ಭೂ ದಾಖಲೆಗಳ ಇಲಾಖೆಯಲ್ಲಿ ಅಥವಾ ಸರ್ವೆ ಆಫ್ ಇಂಡಿಯಾ ಅಥವಾ ಸರ್ಕಾರ ವಲಯಕ್ಕೆ ಒಳಪಟ್ಟ ಸಂಸ್ಥೆಗಳಲ್ಲಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಕನಿಷ್ಠ 10 ವರ್ಷಗಳ ಭೂಮಾಪನ ಸೇವೆ ಸಲ್ಲಿಸಿ ನಿವೃತ್ತರಾದವರು ಸಹ ಪರವಾನಗಿ ಪಡೆಯಲು ಅರ್ಹರಾಗಿರುತ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ವಯೋಮಿತಿಯನ್ನ ನೋಡ್ರಿ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 18 ವರ್ಷವನ್ನು ಪೂರೈಸಿರಬೇಕು. ಗರಿಷ್ಠ ವಯೋಮಿತಿ ಏನಪ್ಪ ಅಂದ್ರೆ 65 ವರ್ಷಗಳನ್ನು ಮೀರಿರಬಾರದು ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಇದರೊಂದಿಗಿನ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಏನಪ್ಪಾ ಅಂದ್ರೆ ಇದರಲ್ಲಿ ವಿವರಣೆ ಮಾಡ್ತಿದ್ದಾರೆ. ಟಿಪ್ಪಣಿ ನೋಡ್ರಿ, ಅಭ್ಯರ್ಥಿಗಳ ಜನ್ಮ ದಿನಾಂಕವನ್ನು ಅವರ SSLC ಅಥವಾ ತತ್ಸಮಾನ್ ವಿದ್ಯಾರ್ಹತೆಯ ಪ್ರಮಾಣ ಪತ್ರ, ವರ್ಗಾವಣೆ ಪ್ರಮಾಣ ಪತ್ರ, ಕ್ಯುಮುಲೇಟಿವ್ ರೆಕಾರ್ಡ್ ನಲ್ಲಿ ನಮೂದಿಸುತ್ತಿರುವಂತೆ ಪರಿಗಣಿಸಲಾಗುವುದು. ಇವುಗಳನ್ನು ಹೊರತುಪಡಿಸಿ ಇತರ ಯಾವುದೇ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿರುತ್ತೆ ಅಥವಾ TC ಅಲ್ಲಿ ಏನಿರುತ್ತೆ ಅದ್ರ ಮೇಲೆ ನಿಮ್ದು ಏನಪ್ಪಾ ಅಂದ್ರೆ ಜನ್ಮ ದಿನಾಂಕವನ್ನ ಪರಿಗಣಿಸ್ತಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಅರ್ಹತಾ ಷರತ್ತುಗಳಿದೆ. ಸೊ ಇಲ್ಲಿ ಅರ್ಹತಾ ಷರತ್ತುಗಳು ಏನಿದೆಯಪ್ಪ ಅಂದ್ರೆ ಭೂ ದಾಖಲೆಗಳನ್ನು ಕನ್ನಡ ಭಾಷೆಯಲ್ಲಿ ತಯಾರಿಸಬೇಕಾದ ಕಾರಣ, ಅಭ್ಯರ್ಥಿಯು SSLC ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ದ್ವಿತೀಯ ಭಾಷೆಯಾಗಿ ಪಡೆದು ತೇರ್ಗಡೆ ಹೊಂದಿರಬೇಕು, ಅಥವಾ ತತ್ಸಮಾನ್ KPSC ಕನ್ನಡ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು, ಅಥವಾ 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪಡೆದಿರಬೇಕು. ಅಂದ್ರೆ ನೀವು ಒಂದು 1st to 10th ಏನಪ್ಪ ಅಂದ್ರೆ ಕನ್ನಡದಲ್ಲಿ ಓದಿರಬೇಕು, ಅಥವಾ ನೀವೇನಪ್ಪ ಅಂದ್ರೆ SSLC ಏನಂದ್ರೆ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಏನಪ್ಪಾ ಅಂದ್ರೆ ತಗೊಂಡು ಪಾಸ್ ಆಗಿರಬೇಕು, ಅಥವಾ KPSC ಅವರು ನಡೆಸುವಂತ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಜಿಲ್ಲಾವಾರು ಎಷ್ಟು ಭೂಮಾಪಕರ ಏನಪ್ಪ ಅಂದ್ರೆ ಪಟ್ಟಿ ಇದೆ ಅಂದ್ರೆ ಭೂಮಾಪಕರ ಸಂಖ್ಯೆ ಇದೆ ಅಂದ್ರೆ, ಸೊ ನೋಡ್ರಿ ಉಡುಪಿಲಿ 86, ಉತ್ತರ ಕನ್ನಡದಲ್ಲಿ 75, ಕೊಡಗುಲಿ 25, ಕೋಲಾರದಲ್ಲಿ 53, ಗದಗ್ನಲ್ಲಿ 54, ಚಿಕ್ಕಮಗಳೂರಿನಲ್ಲಿ ಏನಪ್ಪಾ ಅಂದ್ರೆ 83, ಚಿತ್ರದುರ್ಗದಲ್ಲಿ 73, ಚಾಮರಾಜನಗರದಲ್ಲಿ 35, ತುಮಕೂರಿನಲ್ಲಿ 110, ದಕ್ಷಿಣ ಕನ್ನಡದಲ್ಲಿ 36, ದಾವಣಗೆರೆಯಲ್ಲಿ 95, ಧಾರವಾಡದಲ್ಲಿ 92, ಬೆಂಗಳೂರು ಗ್ರಾಮಾಂತರದಲ್ಲಿ 66, ಬೆಂಗಳೂರು ಜಿಲ್ಲೆಯಲ್ಲಿ 125, ಬಿಜಾಪುರ ಜಿಲ್ಲೆಯಲ್ಲಿ 32, ಬೆಳಗಾವಿನಲ್ಲಿ ನೋಡ್ರಿ 85, ಬಳ್ಳಾರಿಯಲ್ಲಿ 55, ವಿಜಯನಗರದಲ್ಲಿ 47, ಬಾಗಲಕೋಟೆಯಲ್ಲಿ 47, ಬೀದರ್ನಲ್ಲಿ 35, ಮಂಡ್ಯ 71, ಮೈಸೂರು 40, ಯಾದಗಿರಿ 20, ರಾಮನಗರ 100, ರಾಯಚೂರಿನಲ್ಲಿ 40, ಶಿವಮೊಗ್ಗ 125, ಹಾಸನ 152, ಸಾರಿ ಹಾವೇರಿ 152, ಹಾಸನ 60, ಕೊಪ್ಪಳ 28, ಕಲಬುರಗಿ 10, ಚಿಕ್ಕಬಳ್ಳಾಪುರ 45. ಒಟ್ಟು ಎಷ್ಟಪ್ಪ ಅಂದ್ರೆ 200 ಭೂಮಾಪಕರ ಹುದ್ದೆಗಳು ಖಾಲಿ ಇದೆ. ಸೊ ನೋಡ್ರಿ ಆಯ್ಕೆಯ ವಿಧಾನ ಏನಪ್ಪಾ ಅಂದ್ರೆ 2 ವಿಷಯಗಳಲ್ಲಿ ತಲಾ 100 ಅಂಕಗಳಿಗೆ ವಸ್ತುನಿಷ್ಠ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರತ್ಯೇಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಿಗದಿಪಡಿಸಿದ ಕೇಂದ್ರದಲ್ಲಿ ರಾಜ್ಯದಲ್ಲಿ ಒಂದೇ ದಿನದಂದು ಆನ್ಲೈನ್ ಮೂಲಕ ಅಥವಾ ಲಿಖಿತ ಪರೀಕ್ಷೆ ಮೂಲಕ ನಡೆಸಲಾಗುವುದು. ಉತ್ತರವನ್ನು ಆನ್ಲೈನ್ ಟೆಸ್ಟ್ ಮೂಲಕ ಅಥವಾ OMR ಶೀಟ್ನಲ್ಲಿ ಗುರುತಿಸಬೇಕಾಗಿರುತ್ತದೆ. ಅಭ್ಯರ್ಥಿಗಳು ಈ ಪರೀಕ್ಷೆಯಲ್ಲಿ ಪಡೆಯುವ ಗರಿಷ್ಠ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಈ ಆಯ್ಕೆಗೆ ಯಾವುದೇ ಸಂದರ್ಶನವಿರುವುದಿಲ್ಲ. ಸೊ ನೋಡ್ರಿ 2 ವಿಷಯಗಳಿಗೆ ಏನಪ್ಪಾ ಅಂದ್ರೆ ಅವರು ಪರೀಕ್ಷೆನ ಕಂಡಕ್ಟ್ ಮಾಡ್ತಾರೆ, ಅಲ್ಲಿ 100 ಅಂಕಗಳಿರುತ್ತೆ. ಈ ಪರೀಕ್ಷೆ ಏನಾಗಿರುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈ ಪರೀಕ್ಷೆನ ಒಂದು ಆನ್ಲೈನ್ ಮೂಲಕ ಆದ್ರೂ ನಡೆಸಬಹುದು, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್, ಅಥವಾ ಆಫ್ಲೈನ್ ಅಲ್ಲಿ ಏನಪ್ಪಾ ಅಂದ್ರೆ OMR ಶೀಟ್ ಮೇಲೆ ಆದ್ರೂ ನಡೆಸಬಹುದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಜಿಲ್ಲಾವಾರು ಮೆರಿಟ್ ಪಟ್ಟಿಯನ್ನು ಮಾಡಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ತಾನೇ ಆಯ್ಕೆ ಬಯಸುವ ಯಾವುದಾದ್ರೂ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬಹುದು. ಆಯ್ಕೆ ಬಯಸಿದ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗೆ ಅಭ್ಯರ್ಥಿತನವನ್ನು ಪರಿಗಣಿಸುವುದಿಲ್ಲ. ಸೊ ನೋಡ್ರಿ ನೀವೇನಪ್ಪ ಅಂದ್ರೆ ಯಾವ್ದಾದ್ರು ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡ್ಕೋಬಹುದು, ಅದು ಬಿಟ್ಟು ಬೇರೆ ಜಿಲ್ಲೆ ಯಾವ್ದಾದ್ರೂ ನೀವು ಆಯ್ಕೆ ಮಾಡಿದ್ರೆ ಅದರ ಅಭ್ಯರ್ಥಿತನವನ್ನ ನೀವು ಪರಿಗಣಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಏನಿದೆ ಅಂದ್ರೆ 2 ಪರೀಕ್ಷೆ ಇದೆ. Paper 1 ಏನಿರುತ್ತಪ್ಪ ಅಂದ್ರೆ 100 ಅಂಕಗಳು, ಪರೀಕ್ಷಾ ಅವಧಿ ನೋಡ್ರಿ 2 ಗಂಟೆ. ಈ ಪತ್ರಿಕೆಯು ಕರ್ನಾಟಕ ಮತ್ತು ಭಾರತದ ಇತಿಹಾಸ, ರಾಜ್ಯಶಾಸ್ತ್ರ, ಸಾಮಾನ್ಯ ಜ್ಞಾನ, ಇತ್ತೀಚಿನ ವಿದ್ಯಮಾನಗಳ ಅರಿವು, ಸಾಮಾನ್ಯ ವಿಜ್ಞಾನ ಹಾಗೂ ದಿನನಿತ್ಯದ ಆಗುಹೋಗುಗಳು ಮತ್ತು ಪ್ರಾಯೋಗಿಕ ಜ್ಞಾನದ ಕುರಿತಂತೆ ಪರೀಕ್ಷಾ ಪತ್ರಿಕೆ ಆಗಿರುತ್ತದೆ ಅಂತ ಹೇಳ್ತಿದ್ರೆ, ಆಮೇಲೆ ನಿರ್ದಿಷ್ಟ ಪತ್ರಿಕೆ 2 ಏನಿರುತ್ತಪ್ಪ ಅಂದ್ರೆ 100 ಅಂಕಗಳು, ಪರೀಕ್ಷಾ ಕಾಲಾವಧಿ 2 ಗಂಟೆ. ಈ ಪತ್ರಿಕೆಯು ಪಠ್ಯಕ್ರಮವನ್ನು ಅನುಬಂಧ 2ರಲ್ಲಿ ನೀಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ತರಬೇತಿ,
ಆಯ್ಕೆಯಾದ ಅಭ್ಯರ್ಥಿಗಳು 500 ತರಬೇತಿ ಶುಲ್ಕವನ್ನು ಆಯುಕ್ತರು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಕೆಆರ್ ವೃತ್ತ ಬೆಂಗಳೂರು ಇವರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಪಾವತಿಯಾಗುವಂತೆ ಯಾವುದಾದರೂ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಕ್ರಾಸ್ ಮಾಡಿದ ಡಿಡಿ ಮೂಲಕ ಸಲ್ಲಿಸತಕ್ಕದ್ದು. ತಮ್ಮ ಸ್ವಂತ ಖರ್ಚಿನಲ್ಲಿ ತರಬೇತಿಗೆ ನಿಯೋಜಿಸಿದ ತರಬೇತಿ ಸಂಸ್ಥೆಯಲ್ಲಿ ಇಲಾಖೆಯು ನಡೆಸುವ 3 ತಿಂಗಳ ಭೂಮಾಪಕರ ವೃತ್ತಿ ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸತಕ್ಕದ್ದು ಅಂತ ಹೇಳ್ತಿದ್ದಾರೆ. ವೃತ್ತಿ ಬುನಾದಿ ತರಬೇತಿಯ ಅಂತಿಮದಲ್ಲಿ ನಡೆಸುವ ಪರೀಕ್ಷೆಯು ಕಡ್ಡಾಯವಾಗಿ ಉತ್ತೀರ್ಣರಾಗತಕ್ಕದ್ದು. ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಮಾತ್ರ ಪರವಾನಗಿ ವಿಧಿಸಲಾಗುವುದು ಅಂತ ಹೇಳ್ತಿದ್ದಾರೆ. ನೋಡ್ರಿ, ತರಬೇತಿಯಲ್ಲಿ ಉತ್ತೀರ್ಣರಾಗುವ ಅಭ್ಯರ್ಥಿಗಳು 3,000 ಪರವಾನಗಿ ಶುಲ್ಕವನ್ನು ಪಾವತಿಸಿ ಪರವಾನಗಿ ಪತ್ರ ಮತ್ತು ಪರವಾನಗಿ ಗುರುತಿನ ಚೀಟಿಯನ್ನು ಪಡೆದಿರಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಅನುಬಂಧ 2 ಅಲ್ಲಿ ಏನು ಸಿಲಾಬಸ್ ಇದೆ ಅಂತ ಒಂದ್ಸರಿ ನೋಡ್ಕೊಂಡ್ಬಿಡೋಣ. ಸೊ ಅನುಬಂಧ 2 ಇಲ್ಲಿ ಅಟ್ಯಾಚ್ ಮಾಡಿಲ್ಲ ನೋಡ್ರಿ, ಅನುಬಂಧ 2 ಇಲ್ಲಿ ಅಟ್ಯಾಚ್ ಮಾಡಿಲ್ಲ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ನೀವೊಂದ್ಸರಿ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅನುಬಂಧ 2 ಅಲ್ಲಿ ಏನಪ್ಪಾ ಅಂದ್ರೆ ನಿರ್ದಿಷ್ಟ ಪತ್ರಿಕೆ ಸಿಲಾಬಸ್ ಏನಿದೆ ಅಂತ ನೋಡ್ಕೊರಿ. ನಾವು ಜನರಲ್ ಪೇಪರ್ ಸಿಲಾಬಸ್ ಹೇಳಿದೀವಿ, ನಿರ್ದಿಷ್ಟ ಪತ್ರಿಕೆ ಸಿಲಾಬಸ್ ಏನಿದೆ ಅಂತ ಒಂದ್ಸರಿ ನೋಡ್ಕೊರಿ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಮ್ಮ ಅಫಿಷಿಯಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ PDF ಲಿಂಕ್ ಅನ್ನ ಕೊಡ್ತೀವಿ, ಅಫಿಷಿಯಲ್ ನೋಟಿಫಿಕೇಶನ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡ್ಬೋದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡ್ತಾ, ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.